ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಇನ್ನು ಚಿತ್ರದುರ್ಗದ ಕಡೆಯ ಕ್ಷೇತ್ರ ಹೊಳಲ್ಕೆರೆ, ಇದು ಎಸ್ ಸಿ ಮೀಸಲು ಕ್ಷೇತ್ರ. ಇಲ್ಲಿ ಚಂದ್ರಪ್ಪನವರು ಆಂಜನೇಯ, ಸಿದ್ದರಾಮಯ್ಯ ಸರ್ಕಾರದ ಪ್ರಭಾವಿ ಸಚಿವ ಆಂಜನೇಯ ಅವರನ್ನ 39,000 ಮತಗಳ ಸೋಲಿಸಿ ವಿಧಾನಸಭೆಗೆ ಮೆಟ್ಲತ್ತದ್ರು. ಆಂಜನೇಯ ವಿರುದ್ಧ ಬೆಡ್ಶೀಟು, ದಿಂಬು, ಅವು ಇವು ಅಂತೆಲ್ಲ ಆರೋಪಗಳಿತ್ತು, ಸ್ಕ್ಯಾಮ್ ಅಲ್ಲಿ ತಗೊಳಕೊಂಡವ್ರೆ ಅಂತೆಲ್ಲ ಒಂದಷ್ಟು ಬಿಜೆಪಿ ಆರೋಪ ಮಾಡಿದ್ರು. ಅದೆಲ್ಲದರ ಪರಿಣಾಮ 39,000 ಮತಗಳ ಅಂತರದಲ್ಲಿ ಸೋತರು. ಬಟ್ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅತಿ ಹೆಚ್ಚು ಬೋರ್ವೆಲ್ಗಳನ್ನ ಹೊಳಲ್ಕೆರೆಯಲ್ಲಿ ಆಂಜನೇಯ ಅವರು ಕೊರೆಸಿದ್ದಾರೆ ಅನ್ನೋ ಮಾತಿದೆ. ಬೋಗಸ್ ಮಾಡ್ಕೊಂಡಿರ್ಬೋದೇನೋ, 500 ಕೋರ್ಸಿ 1,000 ಬಿಲ್ ಹಾಕಿರ್ಬೋದೇನೋ, ಬಟ್ ಚಂದ್ರಪ್ಪನಿಗಿಂತ ಜಾಸ್ತಿ ಗಂಗಾ ಕಲ್ಯಾಣ ಬೋರ್ವೆಲ್ ಕೊರ್ಸವ್ರೆ, ಕ್ಷೇತ್ರಕ್ಕೆ ಅನುಕೂಲ ಮಾಡೋರೆ ಅಂತಿದೆ. ತಾನು ತಿಂದರು ಸ್ವಲ್ಪ ತಗೊಂಡೋಗಿ ಕ್ಷೇತ್ರಕ್ಕೂ ಕೊಟ್ಟವ್ರೆ ಮಾತಿದೆ. ಬಟ್ ಇಲ್ಲಿ ಚಂದ್ರಪ್ಪ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಆಂಜನೇಯ, ಹಾಗೆ ಸವಿತಾ ರಘು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ, ಇವರಿಬ್ರು ಅರ್ಜಿ ಹಾಕೊಂಡವ್ರೆ, ಇನ್ನೊಂದಷ್ಟು ಅರ್ಜಿ ಹಾಕವ್ರೆ. ಆಂಜನೇಯ ಅವ್ರಿಗೆ ಟಿಕೆಟ್ ಬಿಟ್ಟು ಬೇರೆಯವ್ರು ಕೊಡಲ್ಲ. ಅಂಡ್ ಜೆ ಡಿ ಎಸ್ ಇಂದ ಮಂಜುನಾಥ್, ಏನೇ ಆದರೂ ಒಂದು ಚರ್ಚೆ ಇದೆ, ಅದೇನೋ ಗೊತ್ತಿಲ್ಲ. ನಮ್ಮ ರಿಪೋರ್ಟ್ ಹೋದಾಗ ಹೊಳಲ್ಕೆರೆಯಲ್ಲಿ ಚಂದ್ರಪ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಳೆದ ಸರ್ವೆಲ್ ಅವರೇ ಈ ಸರ್ವೆಲ್ ಅವರೇ. ಚಂದ್ರಪ್ಪ ಅವ್ರನ್ನ ಸೋಲಿಸ್ಬೇಕು ಅಂದ್ರೆ ಆಂಜನೇಯಂಗಿಂತ ಈ ಸವಿತಾ ಕೊಟ್ರೆ ಕಾಂಗ್ರೆಸ್ ಅನುಕೂಲ ಅಂತ ಒಂದು ದರ್ಶನ ಮಾತಾಡ್ತಾರೆ. ಆಂಜನೇಯಂಗಿಂತ ಸವಿತಾ ಪರವಾಗಿಲ್ಲ ಅಂತ ಮಾತಾಡ್ತಾರೆ, ಹೊಸ ಮುಖ ಅಂತ ಮಾತಾಡ್ತಾರೆ. ಅವ್ರ ಪಕ್ಷ ಸಂಬಂಧಪಟ್ಟ ನಿರ್ಧಾರ ತಗೊಳ್ತದೆ. ಬಟ್ ಕರ್ನಾಟಕ ಟಿವಿ ನವೆಂಬರ್ ನ ಮೆಗಾ ಸರ್ವೆ ಪ್ರಕಾರ ಚಂದ್ರಪ್ಪನವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತುತವಾಗಿ 5 ಬಿಜೆಪಿ, 1 ಕಾಂಗ್ರೆಸ್ ಶಾಸಕರಿದ್ದಾರೆ. ಅಕ್ಟೋಬರ್ ನ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ 3 ಬಿಜೆಪಿ, 3 ಕಾಂಗ್ರೆಸ್ಗೆ ಅಂತಿತ್ತು. ನವೆಂಬರ್ ಕೂಡ ಅದೇ ಮುಂದುವರೆದಿದೆ. ಮೊಳಕಾಲ್ಮೂರು, ಚಳ್ಳಕೆರೆ, ಹಾಗೆ ಹೊಸದುರ್ಗ, 3 ಕ್ಷೇತ್ರಗಳು ಕಾಂಗ್ರೆಸ್ಸಿಗೂ ಮುನ್ನಡೆ ಇದ್ರೆ ಚಿತ್ರದುರ್ಗ ನಗರ ಕ್ಷೇತ್ರ, ಹಿರಿಯೂರು ಮತ್ತು ಹೊಳಲ್ಕೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಒಂದು ವಿಚಾರ ಅಂತ ಸ್ಪಷ್ಟ, ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಅಂದರೆ ಚಿತ್ರದುರ್ಗ ಕ್ಷೇತ್ರ ರಿಸಲ್ಟ್ ಏನು ಬದಲಾಗುವಂಥ ಲಕ್ಷಣ ಗೋಚರ ಆಗ್ತಿಲ್ಲ. ಇನ್ನು ಉಳಿದ 5 ಕ್ಷೇತ್ರಗಳಲ್ಲಿ ರಿಸಲ್ಟು ಅತ್ಲ ಕಡೆಗೆ ಇತ್ಲ ಕಡೆಗೆ ಆಗಬಹುದು. ಟ್ರೆಂಡು ಒಂದು ತಿಂಗಳು ಅವ್ರ ಕಡೆ ಗಾಳಿ ಬೀಸ್ಬೋದು, ಇನ್ನೊಂದು ತಿಂಗಳು ಇವ್ರ ಕಡೆ ಗಾಳಿ ಬೀಸ್ಬೋದು. ಸೊ ಆಗ ಇರುತ್ತೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.